ಚಾಂದೋಗ್ಯ ಉಪನಿಷತ್ತಿನ 5ನೇ ಅಧ್ಯಾಯದ ಮೊದಲ ಭಾಗದಲ್ಲಿ ಬರುವ ಇಂದ್ರಿಯಗಳ ಕತೆ ತುಂಬಾ ಸ್ವಾರಸ್ಯಕರವಾದದ್ದು. ಈ ಕಥೆಯ ತಾತ್ವಿಕ ಅಂಶವನ್ನು ತಿಳಿದರೆ ಬಾಳು ಸುಗಮವಾಗುವುದರಲ್ಲಿ ಸಂಶಯವಿಲ್ಲ. ಆದರೆ ಅದು ನಮ್ಮ ಹೃದಯಕ್ಕೆ ತಟ್ಟಬೇಕು, ಆಗ ಮಾತ್ರ ಅರಿವು ಮೂಡುತ್ತದೆ. ಒಂದು ಸಾರಿ ಇಂದ್ರಿಯಗಳು ತಮ್ಮೊಳಗೆ ನಾನೇ ಶ್ರೇಷ್ಠ, ನಾನೇ ಶ್ರೇಷ್ಠವೆಂದು ಜಗಳಕ್ಕೆ ನಿಂತವು. ಎಲ್ಲವೂ ಅದರ ಮಹತ್ವವನ್ನು ಹೇಳುತ್ತಾ ಅದರ ದೃಷ್ಟಿಕೋನದಂತೆ ವಾದ ಮಾಡಿದವು. ಅಂತಿಮವಾಗಿ ಯಾವ ನಿರ್ಣಯಕ್ಕೂ ಬರದಿದ್ದಾಗ ಪ್ರಜಾಪತಿಯನ್ನು ಸಂಪರ್ಕಿಸಲು ನಿರ್ಧರಿಸಿ ಪ್ರಜಾಪತಿಯನ್ನು ಪ್ರಶ್ನಿಸಿದಾಗ ಪ್ರಜಾಪತಿಯು ಯಾವುದು ನಿರ್ಗಮಿಸಿದಾಗ ಶರೀರವು ಕೆಟ್ಟು ಹೋಗುವುದೋ ಅದು ಎಲ್ಲರಿಗಿಂತಲೂ ಶ್ರೇಷ್ಠ ಎಂದು ಹೇಳುತ್ತಾನೆ. ಮೊದಲು ವಾಕ್ ಅಥವಾ ಮಾತು 1 ವರ್ಷದವರೆಗೆ ನಿರ್ಗಮಿಸಿ ಮತ್ತೆ ಹಿಂದಿರುಗಿ ಬಂದು ನಾನಿಲ್ಲದೆ ನೀವು ಜೀವಿಸಲು ಸಾಧ್ಯವಾಯಿತೇ ಎಂದು ಉಳಿದ ಇಂದ್ರಿಯಗಳನ್ನು ಪ್ರಶ್ನಿಸಿತು. ಆಗ ಉಳಿದ ಇಂದ್ರಿಯಗಳು ಹೇಗೆ ಮೂಕರು ಮಾತನಾಡದೆ ಪ್ರಾಣದಿಂದ ಜೀವಿಸುತ್ತ, ಕಣ್ಣಿನಿಂದ ನೋಡುತ್ತ, ಕಿವಿಯಿಂದ ಕೇಳುತ್ತ, ಮನಸ್ಸಿನಿಂದ ಯೋಚಿಸುತ್ತ ಇರುವರೋ ಹಾಗೆ ಜೀವಿಸಿದ್ದೆವು ಎಂದು ನುಡಿಯುತ್ತದೆ. ಹೀಗೆ ಉಳಿದ ಇಂದ್ರಿಯಗಳು ಕೂಡ 1 ವರ್ಷ ನಿರ್ಗಮಿಸಿದರೂ ಶರೀರವು ಹಾಗೇ ಇತ್ತು. ಕಡೆಗೆ ಪ್ರಾಣವು ನಿಷ್ಕ್ರಮಿಸಲು ಸಿದ್ಧವಾದಾಗ ಇಂದ್ರಿಯಗಳ ಸ್ಥಿತಿ ಕುದುರೆಯ ಕಾಲನ್ನು ಕಟ್ಟಿರುವ ಗೂಟಗಳನ್ನೇ ಕಿತ್ತು ಹಾಕಿದಂತಾಯಿತು. ಆಗ ಇಂದ್ರಿಯಗಳು ಒಟ್ಟಾಗಿ ಪ್ರಾಣದೇವರಲ್ಲಿ ಭಗವನ್ನೇದಿತ್ವಂನಃ ಶ್ರೇಷ್ಠೋಸ್ತಿ ಮಾವುತ್ಕ್ರಮಿಹಿ ಎಂದು ಗೋಗರಿಯುತ್ತದೆ. ಅಂದರೆ, ಓ ಪ್ರಾಣದೇವನೇ, ನೀನೇ ನಮ್ಮಲ್ಲಿ ಶ್ರೇಷ್ಠನಾಗಿರುವವನು, ನೀನು ಉತ್ಕ್ರಮಿಸಬೇಡ ಎನ್ನುತ್ತದೆ. ಈ ಜಗತ್ತಿನ ಮಾನವನ ಇತಿಹಾಸವನ್ನು ನೋಡಿದಾಗ ನಾನೇ ಶ್ರೇಷ್ಠ, ನನ್ನದೇ ಶ್ರೇಷ್ಠ ಎನ್ನುವ ಪೊಗರು ತಲೆಗೇರಿ ಅನ್ಯಾಯ, ಅನಾಚಾರ, ಅಸಮಾನತೆ, ಅಧರ್ಮ, ಅಶಾಂತಿಯ ಪುಟಗಳು ಮುನ್ನೆಲೆಯಲ್ಲಿ ನಿಂತಿವೆ. ಇಂದು ಕೂಡ ಮತ ಪಕ್ಷ ಜಾತಿ ಜನಾಂಗವೆಂಬ ತಾರತಮ್ಯದ ತಕ್ಕಡಿಯ ತುಲನೆಯಲ್ಲಿ ಮಾನವನ ಬದುಕು ಓಲಾಡುತ್ತಿದೆ. ಮಾನವನು ವಾಸ್ತವದ ಸತ್ಯವನ್ನು ಅರಿತಾಗಲೇ ಎಲ್ಲವೂ ಹೇಗೆ ಒಂದಕ್ಕೊಂದು ಪೂರಕವಾಗಿದ್ದು ಅದರ ಹಿಂದಿರುವ ತಾತ್ವಿಕ ಅಂಶವನ್ನು ಇದ್ದ ಹಾಗೆ ಅರಿತಾಗಲೇ ಕೂಡಿ ಬಾಳಿದರೆ ಸ್ವರ್ಗ ಸುಖ ಎನ್ನುವ ಮಾತು ಅನುಭವಕ್ಕೆ ಬಂದಿತು. ಆದರೆ ವಿಷಾದದ ಸಂಗತಿ ಏನೆಂದರೆ, ಈಗಾಗಲೇ ವಾದ ವಿವಾದಗಳಲ್ಲೇ ಬಹಳ ಹೊತ್ತು ಕಳೆಯುತ್ತಿದ್ದೇವೆ. ಸಂವಾದವು ಬರೀ ಹೆಸರಿಗೆ ಮಾತ್ರ ಉಳಿದಿದೆ. ಇಂದ್ರಿಯಗಳು ಸತ್ಯವನ್ನು ಒಪ್ಪಿದರೂ ನಾವು ಸುತರಂ ಒಪ್ಪಲು ತಯಾರಿಲ್ಲ. ನಾವೇ ಸೃಜಿಸಿದ ಕೋಟೆಯಿಂದ ಅಥವಾ ಬಾವಿಯಿಂದ ಹೊರಬರಲು ಬಯಸುತ್ತಿಲ್ಲ. ಕಾರಣ, ನಮ್ಮ ಅಹಂಕಾರ ಒಡೆದು ಹೋಗುವ ಭಯ. ಆಧುನಿಕ ಶಿಕ್ಷಣ ಸಿಕ್ಕಿದರೂ ವರ್ತಮಾನದಲ್ಲಿ ಅಂಧಕಾರದ ಛಾಯೆಯೇ ದಟ್ಟವಾಗಿ ಹಬ್ಬುತ್ತಿದೆ. ಈ ಭೂಮಿಯೇ ಇಲ್ಲದಿದ್ದರೆ ಎಲ್ಲಿದೆ ನಮ್ಮ ಪಕ್ಷ, ಎಲ್ಲಿದೆ ನಮ್ಮ ಜಾತಿ, ಎಲ್ಲಿದೆ ನಮ್ಮ ಸಿದ್ಧಾಂತ, ಎಲ್ಲಿದೆ ನಮ್ಮ ಬದುಕು? ನಮ್ಮ ಅರ್ಥಹೀನ ಸ್ವಾರ್ಥವು ಈ ಭೂಮಿಯನ್ನು ಹಾಳುಗೆಡುತ್ತಿದೆ. ಒಂದೆಡೆ ದೇಶಗಳು ಶಾಂತಿ ಮಂತ್ರ ಹೇಳುತ್ತಿವೆ, ಹಿಂದಿನಿಂದ ಯುದ್ಧಕ್ಕೆ ಬೇಕಾಗುವ ಎಲ್ಲ ಕುಟಿಲ ತಂತ್ರವನ್ನು ಹೆಣೆಯುತ್ತಿದೆ. ದೇವರ ಸೃಷ್ಟಿಯಲ್ಲಿ ಮಾನವನೇ ಶ್ರೇಷ್ಠ ಎಂಬ ಮಾತಿದೆ. ಆದರೆ ಈ ಮಾತು ಈಗ ಎಲ್ಲಿ ಬಂದು ನಿಂತಿದೆ? ಹಿಂದಿನವರ ಅನುಭವದ ಮಾತುಗಳನ್ನು ಒಪ್ಪಲು ನಾವಿಂದು ತಯಾರಿಲ್ಲ. ಕಾರಣ, ನಾವು ಜ್ಞಾನವನ್ನು ಎಲ್ಲಿಂದ ಬಂದದ್ದು, ಯಾರಿಂದ ಬಂದದ್ದು ಎಂದು ಮೊದಲು ನೋಡುತ್ತೇವೆ. ಜ್ಞಾನಕ್ಕೂ ಗೋಡೆ ಕಟ್ಟುತ್ತೇವೆ, ಬೇಲಿ ಹಾಕುತ್ತೇವೆ. ಅದಕ್ಕಾಗಿ ಋಗ್ವೇದ ಹೇಳಿದ್ದು, ಜೀವನವನ್ನು ಅರಳಿಸುವ ಜ್ಞಾನವು ಯಾವ ದಿಕ್ಕಿನಿಂದಲೂ ಬರಲಿ, ಅದನ್ನು ಸ್ವೀಕರಿಸು ಎಂದು. ಹೇಳಿ, ನಾವು ಸ್ವೀಕರಿಸಲು ತಯಾರಿದ್ದೇವೆ? ಹೇಳಿ, ನಾವು ಸ್ವೀಕರಿಸಲು ತಯಾರಿದ್ದೇವೆಯೇ?